ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್ ರಲ್ಲಿ. ಈ ನಮ್ಮ ಚಾನಲ್ಗೆ ನೀವು ಸೂಪರ್ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವೀಕ್ಷಕರೆ, ನೋಡೋಣ ಇವತ್ತಿನ ವಿಶೇಷ ಮುಖ್ಯ ಸುದ್ದಿ ಏನಿದೆ ಅನ್ನೋದು. ಸ್ವಾಗತ. ಆಂಧ್ರ ಪ್ರದೇಶದ ನೆಲ್ಲೂರು ಗ್ರಾಮಾಂತರ ಶಾಸಕ ಕೋಟಮರೆಡ್ಡಿ ಶ್ರೀಧರ್ ರೆಡ್ಡಿ ಮತ್ತೊಮ್ಮೆ ಗಲೀಜು ಚರಂಡಿಗೆ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ನೆಲ್ಲೂರು ವ್ಯಾಪ್ತಿಯ ಉಮ್ಮರೆಡ್ಡಿಗುಂಟಾದಲ್ಲಿ ಹಲವು ವರ್ಷಗಳಿಂದ ಗಲೀಜು ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ಚರಂಡಿ ದುರಸ್ತಿ ಮಾಡದ ಹಿನ್ನೆಲೆ ಈ ಸಮಸ್ಯೆ ಉದ್ಭವಿಸಿದೆ. ಕಾಮಗಾರಿ ನಡೆಸಬೇಕಾದ ಹೊಣೆ ರೈಲ್ವೆ ಇಲಾಖೆ ಮತ್ತು ಪಾಲಿಕೆಗೆ ಇದೆ. ಹಾಗಾಗಿ ರೈಲ್ವೆ ಇಲಾಖೆ ಹಾಗೂ ಪಾಲಿಕೆ ಅಧಿಕಾರಿಗಳು ಲಿಖಿತ ಭರವಸೆ ನೀಡಿ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಎಂದು ಶಾಸಕ ಆಗ್ರಹಿಸಿದ್ದಾರೆ. ನಿಗದಿತ ಅವಧಿಯೊಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಚರಂಡಿಯಲ್ಲೇ ಮಲಗುವುದಾಗಿ ಎಚ್ಚರಿಸಿದ್ದಾರೆ. ಸಮಸ್ಯೆ ಬಗೆಹರಿದಿಲ್ಲ ಎಂದು ಆಡಳಿತ ಪಕ್ಷದ ಶಾಸಕ ಗಲೀಜು ನೀರಿಗೆ ಇಳಿದು ಪ್ರತಿಭಟನೆ ನಡೆಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. నాకు రిటర్న్ హామీ కావాలి. రిటర్న్ హామీ వచ్చిన దాకా ఇక్కడి నుంచి కదిలే పరిస్థితి. దాంట్లో రెండు ఆలోచించాలి. మీరు వాళ్ళు కలిసి పేపర్ కదా, ఎప్పుడు లోపల స్టార్ట్ చేస్తారో, ఎప్పుడు గుర్తు చేస్తారో చెప్పండి. చెప్పిన డేట్లో స్టార్ట్ చేయకుండా ఉన్నా, చెప్పిన డేట్లో కంప్లీట్ చేయకుండా ఉన్నా, ఈసారి నీళ్ళలో ఒక్కచోటం కాదు, కొనుక్కుంటాయి ఇళ్ళకి వచ్చి. అందుకంటే నా మార్గం లేదు, ఇంకా అందుకంటే మార్గం లేదు. ఒకటే పెట్టుకోండి, అధికార పార్టీ ఎమ్మెల్యేనా. ಇನ್ನಿಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನಮ್ಮ ಈ ವಿಡಿಯೋ ಹೇಗಿದೆ ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು. ಟೇಕ್ ಕೇರ್.